ಆತ್ಮೀಯ ಪವರ್ ಟಿವಿ ವೀಕ್ಷಕರೇ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿ ಮೂರು ದಿನಗಳು ಕಳೀತು ಈಗಲೂ ಸಹ ಇಂಡಸ್ಟ್ರಿ ನೀರವ ಮೌನ ಯಾಕೆ ದರ್ಶನ್ ಅವ್ರ ಕಡೆಯಿಂದ ಈ ಥರದ ಒಂದು ಕೃತ್ಯ ಆಯಿತು ಅಂತಕ್ಕಂಥದ್ದು ಯಾರಿಗೂ ಉತ್ತರ ಸಿಗ್ತಾ ಇಲ್ಲ ಅಫ್ಕೋರ್ಸ್ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗೂ ಕೂಡ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ನನ್ನ ಜೊತೆ ಈಗ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯ ನಿರ್ದೇಶಕರಾದಂಥ ಎಚ್ ವಾಸು ಸರ್ ಇದ್ದಾರೆ ಇವರು ನಟ ದರ್ಶನ್ ಅವ್ರಿಗೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟಂತಹ ಲಾಲಿ ಹಾಡು ಚಿತ್ರ ನಿರ್ದೇಶನ ಮಾಡಿದರು ಅದಾದ ಬಳಿಕ ಭಗವಾನ್ ಅಂತಕ್ಕಂಥ ಒಂದು ಬ್ಲಾಕ್ ಬೋಸ್ಟ್ ಹಿಟ್ ಸಿನಿಮಾ ಮಾಡಿದ್ರು ಅದಾದ ಬಳಿಕ ಇಂದ್ರ ಅಂತಕ್ಕಂಥ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರು ಸೂಪರ್ ಸ್ಟಾರ್ ಆದ ನಂತರದ ದಿನಗಳಲ್ಲಿ ವಿರಾಟ್ ಅಂತಕ್ಕಂಥ ಮತ್ತೊಂದು ಸಿನಿಮಾ ಕೂಡ ಮಾಡಿದ್ರು ಸೊ ಟೋಟಲ್ಲು ನಾಲ್ಕು ಸಿನಿಮಾಗಳನ್ನು ದರ್ಶನ್ ಅವರೊಟ್ಟಿಗೆ ಮಾಡಿದಂತಹ ನಿರ್ದೇಶಕರು ನಮ್ಮೊಟ್ಟಿಗೆ ಸರ್ ಈ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ನಮಸ್ಕಾರ ನಾನು ಹೇಳಿದ್ರೆ ಈಗ ನಾನು ದರ್ಶನ್ ಜೊತೆ ನಾಲ್ಕು ಸಿನ್ಮಾ ಮಾಡಿದ್ದೆ ಸರ್ ನೀವೇ ಹೇಳಿದ್ದೀರಾ ಅದರಲ್ಲಿ ನಾನು ಫಸ್ಟು ಅವ್ರನ್ನ ಟೂ ತೌಸಂಡ್ ಟೂ ಅಲ್ಲಿ ಲಾಲಿ ಹಾಡು ಮಾಡಿದೆ ಆವಾಗ ನನಗೆ ಆ ಸಿನಿಮಾ ತುಂಬ ಚೆನ್ನಾಗಾಯಿತು ನಾವು ಏನು ಮಾಡಬೇಕು ಆ ಸಿನಿಮಾ ಮಾಡಿದೆ ಆ ಸಿನಿಮಾಗೆ ನಂಗೆ ಸ್ಟೇಟ್ ಅವಾರ್ಡು ಬಂತು ಒಳ್ಳೆಯ ಹೆಸರು ಬಂತು ಅದಾದ ಮೇಲೆ ನಾನು ಟೂ ತೌಸಂಡ್ ಫೋರಲ್ಲಿ ಭಗವಾನ್ ಮಾಡಿದೆ ಅದು ಒಳ್ಳೆಯ ಸಿನ್ಮಾ ಆಯಿತು ಅದನ್ನರ ನಾನು ಇಂದ್ರಾ ಮಾಡಿದೆ ಅದಾದ ಮೇಲೆ ವಿರಾಟ್ ಮಾಡಿದೆ ವಿರಾಟ್ ಸ್ವಲ್ಪ ಲೇಟ್ ಆಯಿತು ಅದು ಫಿನಿಷ್ ಮುಗೀತು ಈಗ ನೀವು ಕೇಳ್ತಾರೆ ಕ್ವಶನ್ಗಳು ನಿಮ್ಮ ಮನಸ್ಸಲ್ಲಿರೋ ಒಂದು ದುಗುಡ ನನ್ನ ಮನಸ್ಸಲ್ಲಿರೋ ದುಗುಡ ಇರೋದ್ರೆ ದರ್ಶನ್ ಅವರು ಈ ಥರ ಒಂದು ಕೃತ್ಯ ಮಾಡಿದಾರಾ ಮಾಡಕ್ ಅಂತ ನೀವು ಕೇಳ್ತೀರಾ ನಿಜ ಹೇಳಬೇಕು ಅಂದರೆ ಇದೇನು ಮುಚ್ಚಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ನೀನು ನಂಬೋಕೆ ಸಾಧ್ಯ ಇಲ್ಲ ಸರ್ ನಮ್ಮ ಮನಸಲ್ಲಿ ಈಗಲೂ ನಾವೇನೋ ಕನಸಲ್ಲಿದ್ದೀವ ಯಾವುದಾರ ಒಂದು ಕತೆ ಬರೆದು ನಾನು ಶೂಟ್ ಮಾಡ್ತಾ ಇದ್ದೀನ ಅವ್ರು ಹಂಗೆ ಮಾಡಿದ್ರ ಅಂತಾರೆ ಯಾಕೆ ಹೇಳ್ತೀರಂದ್ರೆ ನಾಲ್ಕು ಸಿನಿಮಾ ನಾವು ಮಾಡಿದೀವಿ ಒಂದು ಲಾಲಿರ್ಬೋದು ಲಾಲಂತೂ ಅವರು ಪಾಪ ಯಾರ ಜೊತೆ ಮಾತಾಡ್ತಾರಲ್ಲ ಒಬ್ಬರ ಜೊತೆ ಏನು ಅಂದಮೇಲೆ ಅವ್ರು ಬರೋರು ಅವ್ರು ಕೆಲಸ ಆಗೋರು ಅದಾದ್ಮೇಲೆ ಆದ್ಮೇಲೆ ಸ್ವಲ್ಪ ಡೇ ಬೈ ಡೇ ಬೈ ಕ್ಲೋಸ್ ಆಗ್ತಾನೆ ಬಂದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಂದಿರಾ ಸಿನಿಮಾ ಮಾಡಿದ್ದೀವಿ ಇದು ಭಗ ಭಗವಾನ್ ಮಾಡಿದ್ದೀವಿ ಇಲ್ಲ ಇದನ್ನು ಮಾಡಿದ್ದೀವಿ ಅವ್ರು ಏನಂದ್ರೆ ಸರ್ ಒಂದು ದಿವ್ಸ ಯಾರ ಹತ್ರನೂ ಸಟ್ಟಲ್ಲಿ ಹುಡುಗರು ಬಯ್ಯೋದಾಗಲಿ ಏಕೋಚ್ಚಿಂದ ನಮ್ಮ ಮುಂದೆ ಅಂದರೆ ನಾವು ನಾವು ಇವಾಗ ಏನಂದರೆ ಏಜಲ್ಲಿ ದೊಡ್ಡವ್ರು ಇರ್ಬೋದು ಡೈರೆಕ್ಷನಲ್ಲಿ ನಾವು ಒಂದು ಸ್ವಲ್ಪ ಸೀನಿಯರ್ ಅಂತ ಇರ್ಬೋದು ಆ ವಿಷಯಕ್ಕೋಸ್ಕರನ ವ ಅವರು ಬೈತಾದರೂ ಏನೋ ಗೊತ್ತಿಲ್ಲ ನಮ್ಗೆ ಆಚೆ ಬೈತಾರೆ ನಮ್ಗೆ ನನ್ನ ನಮ್ಮ ಸೆಟ್ಟಲ್ಲಿ ನಾನು ವರ್ಕ್ ಮಾಡ್ತೀನಿ ನಾವು ಇದ್ದೀವಿ ಅಂದರೆ ಒಂದು ದಿವಸ ಅವರು ಒಂದು ಏಕವಚನದಲ್ಲಿ ಹುಡುಗರು ಬೈದಿಲ್ಲ ಒಂದು ಕೆಡ್ದಾಗ ಮಾತಾಡಿಲ್ಲ ಒಂದು ಬಿಹೇವಿಯರ್ ಬೇರೆ ಥರ ಅವರು ತೋರಿಸಿಲ್ಲ ನಮ್ಮ ನನಗೆ ನಮಗೂ ಅದೇ ಯಕ್ಷ ಪ್ರಶ್ನೆ ಯಾಕಂತಂದರೆ ನಟ ದರ್ಶನ್ ಅವರು ಇತ್ತೀಚೆಗೆ ಸೆಟ್ಟಲ್ಲಿ ತುಂಬ ಬೈತಾರಂತೆ ಹುಡುಗರಿಗೆ ಅಂತ ನಾವು ಯಜಮಾನ ಸಿನಿಮಾ ಸೆಟ್ಟಲ್ಲೂ ಯಾರಿಗೋ ಕಪಾಳ ಮೋಕ್ಷ ಮಾಡಿದ್ರು ಅಂತ ಒಂದು ಸಣ್ಣ ಸುದ್ದಿ ಆಗಿತ್ತು ನಮ್ಮ ಬಿ ಅವರು ಮತ್ತು ಅವರ ಪ್ರೊಡಕ್ಷನ್ನ ಸಿನಿಮಾದಲ್ಲಿ ಸೊ ನೀವು ಎಕ್ಸಾಕ್ಟ್ಲಿ ನಾಲ್ಕು ಸಿನಿಮಾಗಳು ಅವ್ರ ಜೊತೆ ಮಾಡಿದ್ರ ಮೋರ್ ಓವರು ದರ್ಶನ್ ಅವರಿಗೆ ಫಸ್ಟ್ ಸರ್ಕಲ್ ಅಂತೇನಿತ್ತು ಎಮ್ ಡಿ ಶ್ರೀಧರ್ ಅವ್ರಿರ್ಬೋದು ನೀವಿರ್ಬೋದಿರು ಮತ್ತು ಕ್ಯಾಮ್ರಾಮನ್ ಕೃಷ್ಣಕುಮಾರ್ ಇರ್ಬೋದು ನೀವೆಲ್ಲ ಫಸ್ಟ್ ಸರ್ಕಲ್ಲು ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಕಂಫರ್ಟ್ನೆಸ್ ಜಾಸ್ತಿ ಅನಿಸುತ್ತೆ ಅವರಿಗೆ ಸೊ ನಿಮ್ಮ ಸೆಟ್ಗಳಲ್ಲಿ ಅವರ ಬಿಹೇವಿಯರು ಎಲ್ಲ ಹೇಗಿತ್ತಿತ್ತು ಅಂತ ನಾನು ಹೇಳ್ತೀನಲ್ಲ ಸರ್ ನಮ್ಮ ಸೆಟ್ಟಲ್ಲಿ ಸರ್ ಅವ್ರ ಬಿಹೇವಿಯರ್ ಒಂದು ನಾನು ಹೇಳೋ ಒಂದು ಹುಡುಗರು ಬೈದಿರೋದ್ ಇದು ಮಾಡೋ ತಮಾಷೆ ಇದ್ದರು ಬಿಡಿ ಹುಡುಗರಿಗೆಲ್ಲ ಬೇರೆ ಬೇರೆ ಥರ ತಮಾಷೆ ಮಾಡೋರು ಆ ಥರ ಹುಡುಗರು ಅವ್ರು ಯಾವತ್ತೂ ಈರೋ ಅಂತ ಒಂದು ಸಪ್ರೇಟಾಗಿ ಹೋಗಿ ಕೂತ್ಕೊಂಡು ಇತ್ತೀಚೆಗೆ ಕ್ಯಾರವಾನ್ ಬಂದಿತ್ತು ನಮ್ಮ ಇಂದ್ರ ಅವ್ರಿಗೂ ಕ್ಯಾರವಾನ್ ಇಲ್ಲ ನಮಗೆ ಅಲ್ಲಿವರೆಗೂ ಕ್ಯಾರಿನಲ್ಲ ಅವ್ರು ಆರಾಮಾಗಿ ಚೇರ್ ಹಾಕ್ಕೊಂಡು ಕುಂತ್ಕೊಂಡು ಎಲ್ಲ ಹುಡುಗ್ರಿಗೂ ತರಲೆ ಮಾಡ್ಕೊಂಡು ಹುಡುಗರು ಅದು ಬಿಡಿ ಅದು ಒಂದು ಸೋಷಿಯಲ್ಲಾಗಿ ಎಲ್ಲರ ಹತ್ರ ತರಲೆ ಮಾಡೋರು ಏನೋ ಮಾಡ್ದೆ ಅವನೇನೋ ಬಂದ್ ಮಾಡ್ದೆ ಇವನೇನೋ ಲೇಟ್ ಮಾಡ್ದೆ ಇವನೇನೋ ಇದು ಮಾಡ್ದೆ ಅಂತ ನಾನು ಒಂದು ದಿವಸ ಒಬ್ಬರು ಬೈದಿರೋದಾಗಲಿ ಸಟ್ಟಲ್ಲಿ ಯಾರಿಗೂ ನಾವು ಹೊಡೆದಿರೋದಾಗಿಲ್ಲ ಬೇರೆ ಸಟ್ಟಲ್ಲಾಗಿರೋದು ಅವ್ರು ಹೇಳಿದರೆ ನಾವು ನೋಡಿಲ್ಲ ನಾವು ಅದಕ್ಕೆ ಇದನ್ನೂ ಅಲ್ಲ ನಾವು ನೋಡ್ದಿರೋದು ನಮ್ಮ ಸಟ್ಟಲ್ಲಿ ಸರ್ ನಮ್ಮ ನೀವು ಯಾರು ನಾನು ನಾಲ್ಕು ಸಿನಿಮಾ ಮಾಡಿದ್ದೀನಿ ಯಾರನ್ನ ಟೆಕ್ನಿಷಿಯನ್ಸ್ ಕೇಳಿ ಅಷ್ಟು ಜನ ಟೆಕ್ನಿಷಿಯನ್ ಆಮೇಲೆ ನನ್ನ ಸಟ್ ನನ್ನ ಸಿನಿಮಾಲಲ್ಲಿ ನನ್ನ ಜೊತೆ ರೆಗ್ಯುಲರಾಗಿ ಕೆಲಸ ಮಾಡಿರೋ ಇರೋರು ಸರ್ ಎಲ್ಲರೂ ನಾನು ಯಾವ್ಯಾವ ಸಿನಿಮಾ ನಾನು ಅದಕ್ಕೆ ಮುಂಚೆ ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಇವಾಗ ಆಮೇಲೆ ಏನೇನು ಮಾಡಿದ್ದೀನಿ ರೆಗ್ಯುಲರ್ ಡ್ಯಾನ್ಸ್ ಮಾಸ್ಟ್ರು ರೆಗ್ಯುಲರ್ ಫೈಟ್ ಮಾಸ್ಟ್ರು ಎಲ್ಲ ನಾನು ರೆಗ್ಯುಲರ್ ರೆಗ್ಯುರ್ ನಮ್ಮ ಹುಡುಗರು ಇರೋರು ನಮಗೆಲ್ಲ ನಂದು ಏನಂತ ನಂದೊಂದು ಕೆಟ್ಟ ಯಾವಾಗಲೇ ಅಂದರೆ ಆರು ಗಂಟೆವರೆಗೂ ಟೈಮು ಆರವರೆಗೆ ಆಫ್ ಆ್ಯನ್ ಅವರ್ ಗ್ರೇಸ್ ಟೈಮ್ ಇರೋದು ಆ ಹಾಫ್ ಆನ್ ಅವರ್ ಗ್ರೇಸ್ ಟೈಮು ನಾನು ಯೂಸ್ ಮಾಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ನನ್ನ ಟ್ರೂಪ್ ಹುಡುಗರನ್ನೇ ನನ್ನವ್ರನ್ನೇ ಯೂಸ್ ಮಾಡ್ಕೊಂಡು ಅವರಾಗಿದ್ರೆ ಅವರು ಏನು ಮಾತಾಡೋಲ್ಲ ಅರ್ಧ ಇಪ್ಪತ್ತು ನಿಮಿಷ ಲೇಟಾದರು ಹಣ ಮುಗಿಸ್ಬಿಡೋಣ ಮಾಡೋಣ ಮಾಡಣ ಅಂತ ಅವರು ನನಗೆ ಗೊತ್ತು ಸ್ವಲ್ಪ ಫಾಸ್ಟ್ ಜಾಸ್ತಿ ನಾವು ಅಂತ ಅದ್ರ ಜೊತೆ ನಂಗೆ ಕ್ಯಾಮ್ರಾಮನ್ ಕುಮಾರ್ ಹಂಗೆ ಇದ್ದರು ಆ ಥರ ಇದ್ದಾಗ ನನಗೆ ಯಾವತ್ತೂ ನಮ್ಮ ಸೆಟ್ಟಲ್ಲಂತೂ ಆಗಿಲ್ಲ ಸರ್ ಬೇಗ ನೀವು ನಾಲ್ಕು ಸಿನ್ಮಾ ಮಾಡಿದ್ದೀವಿ ಕೇಳ್ಕೊಳ್ಳಿ ಯಾರನ್ನು ಹೊಡ್ಗೆ ನಮ್ಮ ಆದರೆ ಒಂದೇ ಒಂದು ನಮ್ಮ ಸೆಟ್ಟಲ್ಲಿ ಏನಂದರೆ ನಮ್ಮ ವಿರಾಟ್ ನಡಿವಾಗ ಮಾತ್ರ ಒಂದು ಗಾಡಿ ಅಪ್ಸೆಟ್ ಆಗೋಯ್ತು ಕೂತ್ಕೊಂಡವರು ಅದೇ ನಾನು ಶಾರ್ಟ್ ತೆಗೀತಾ ಇದ್ದೆ ಆ ಜೀಪ್ ಇದೆಯಲ್ಲ ಇದ್ರೂ ಆ ಬಂಡೆ ಇದ್ಮಿ ಹೋಗ ಅದು ಬಿತ್ತು ಬಿಟ್ಟರೆ ಯಾರಿಗೂ ಬೈದಿಲ್ಲ ಸರ್ ಯಾರಿಗೂ ಹೊಡೆದಿಲ್ಲ ನಮ್ಮ ಇದಕ್ಕೆ ಆಚೆ ವಿಷಯ ನಮಗಂತೂ ಗೊತ್ತಿಲ್ಲ ಸರ್ ನಮ್ಮ ಜೊತೆ ನಾವು ದರ್ಶನ್ ಜೊತೆ ನೋಡಿ ನಾನು ಫಸ್ಟ್ ಲಾಲಿ ಆಡ್ ಮಾಡಿದೆ ಆಮೇಲೆ ಇಂದ್ರ ಇದು ಭಗವಾನ್ ಮಾಡಿದೆ ಅದು ಆವಾಗ ಸ್ವಲ್ಪ ಸ್ವಲ್ಪ ಅಷ್ಟಕ್ಕಷ್ಟೇ ಮಾಡ್ದೆ ಬ ಇದು ಇಂದ್ರ ಮಾಡೋಸ್ ಕ್ಲೋಸ್ ಆಗ್ಬಿಟ್ಟು ಸರ್ ನಾವು ಇವತ್ತರ್ಗು ತುಂಬ ಪಾರ್ಟಿಗೆ ಅಟೆಂಡ್ ಮಾಡಿದ್ದೆ ಸರ್ ನಾನು ಕೃಷ್ಣಕುಮಾರ್ ಕೃಷ್ಣ ನಾವು ಕಂಪಲ್ಸರಿ ಹೋಗ್ತದೆ ಸರ್ ಬೇರೆ ಯಾರ್ದೋ ಆಡಿಯೋ ರಿಲೀಸ್ ಇರೋದು ಬೇರೆ ಏನೋ ಫಂಕ್ಷನ್ ಇರೋದು ಸೊ ಕುಮಾರ್ ಗೆಳೆಯರು ಇಲ್ಲದೆ ಅವರೇ ನಿಂಗೆ ಹೇಳಿರೋರು ಆ ಬನ್ನಿ ಹೋಗ್ತಾ ಇದ್ದೋ ಒಂದು ದಿವಸ ನಾವು ಹೋಗಿರೋದು ಇಷ್ಟೊಂದು ಮಾಡಿದ್ವಿ ಬೇಕಾದ್ರೆ ಶ್ರೀಧರ್ ಕೇಳಿ ಕುಮಾರ್ ಕೇಳಿ ನಮ್ಮ ಪಾರ್ಟಿಗೆ ಯಾರಾದ್ರು ತುಂಬ ಜನ ಬಂದವರು ಈಗ ರಾಮಮೂರ್ತಿ ಸರ್ ಅನ್ನೋರು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರೋರು ಅವರು ಹೇಳಿ ನಾವು ಹೇಳಿದ್ರೆ ಎಲ್ಲರೂ ಒಂದು ಉತ್ಪ್ರೇಕ್ಷೆ ಆಗಿರುತ್ತೆ ಒಂದಿನವೂ ಒಬ್ಬರತ್ರ ಜಗಳ ಆಡಿಲ್ಲ ಒಬ್ಬನ ಓಡುದಿಲ್ಲ ಒಬ್ಬನ ಬೈದಿಲ್ಲ ಸರ್ ಆಮೇಲೆ ಹೋದರು ಅಷ್ಟೇ ಸರ್ ನಮಗೆ ಒಬ್ಬ ಸೀನಿಯರ್ ಡೈರೆಕ್ಟ್ರಲ್ಲಿಗೇನು ಮಾಡ್ಬೇಕು ಹಂಗೇನೇ ಗುರುಗಳು ನೋಡ್ರಪ್ಪ ಗುರುಗಳಿಗೇನು ಕೇಳಿಬಿಡಪ್ಪ ಅವ್ರದ್ದೇನು ಟಕ್ಕಂತ ಹೇಳೋ ಹೊಟ್ಟುಬಿಡ್ತಾರೆ ಅವ್ರು ಕೇಳ್ಬಿಡಪ್ಪ ಅನ್ನೋರು ಆಮೇಲೆ ನನ್ನೊಂದು ಮಹಾನ್ ಇದಿತ್ತು ಏನಂದ್ರೆ ನನಗೆ ಹತ್ತು ಹನ್ನೊಂದು ಗಂಟೆ ಆದಮೇಲೆ ನಾನು ಎಲ್ಲಂದ್ರಲ್ಲೂ ಅಂದರೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಆಚೆ ಅಲ್ಲಿ ಹೋದರೆ ಅವ್ರು ಅಂದಿರೋ ಎಲ್ಲ ಹುಡುಕ್ಬಿಟ್ಟು ಓ ಗುರುಗಳು ಯಾವುದೋ ಕಾರಲ್ಲಿ ಮಲಗಿರ್ತಾರೆ ಆಗೋಯ್ತು ಅವ್ರು ಟೈಮ್ ಆಗೋಯ್ತು ಯಾವುದೋ ಕಾರಲ್ಲಿ ಮಲಗಿದ್ದಾರೆ ಆ ಥರ ಯಾರಿಗೂ ನಮ್ಗೆ ಡಿಸ್ಟರ್ಬ್ ಮಾಡಿಲ್ಲ ಆ ಥರ ಬಿಹೇವಿಯರು ಆಮೇಲೆ ಮಾತಾಡೋದಾಗಲಿ ಒಂದು ದಿನ ಏಕ ವಚನದಲ್ಲಿ ಸರ್ ಇವತ್ತು ಯಾವತ್ತೇ ಸೆಟ್ಗೆ ಹೋಗಲಿ ನಾನು ನಾನು ವಿರಾಟ್ ಪ್ರಾಬ್ಲಮ್ ಆದಾಗ ಹೋದಾಗಲೂ ಒಂದು ದಿವ್ಸನೂ ಅವರು ಒಂದು ಮಖ ತಿರುಗಿಸ್ಕೊಂಡಿಲ್ಲ ಮಾತಾಡೋದು ನನ್ನ ಜೊತೆ ಹಂಗೆ ಮಾತಾಡ್ತಾರೆ ರೆಗ್ಯುಲರಾಗಿ ಹಿಂಗೆ ಏನು ಗುರುಳೆ ಹಿಂಗೆ ಮಾಡಿಬಿಟ್ರಿ ನಾನು ಹಂಗೆ ಕೂರಿಸ್ಬಿಟ್ರಿ ಎಲ್ಲ ಹಿಂಗೆ ಮಾಡಿಬಿಟ್ರಿ ಅದು ಮಾಡ್ರಿ ಗುರುಗಳೇ ಅಂತಲೇ ಹೇಳೋರು ಆಮೇಲೆ ಹುಡುಗರಿಗೆ ಹೇಳೋರು ಏನು ಕೇಳಿ ಕಾ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದೆ ಕಾಫಿ ಆವಾಗ ಹಾಲು ಕೊಡ್ರಿ ಅನ್ನೋರು ಊಟ ಮಾಡಿದೆ ಒಂದು ದಿನವೂ ಒಂದು ಕಳಿಸಿಲ್ಲ ಸರ್ ಊಟ ಮಾಡಬೇಕು ಅವ್ರಿಗೆ ಗೊತ್ತು ನಾನು ಮನೇಲಿ ನಾನು ಏನು ಮಾಡಲ್ಲ ನಾನು ತಿನ್ನೋದು ಆಚೆ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಹೇಗೆ ಗುರುಗಳು ಬಂದರೆ ನಾನೇನೋ ಹೋಗ್ತೀನಿ ಎರಡು ಗಂಟೆಗೆ ಅಂದರೆ ಆ ಒಂದು ಗಂಟೆಗೆ ಹಂಗೆ ನಂಗೆ ಊಟ ಕೆಲವು ಸೆಟ್ಟಲ್ಲಿ ನನಗೆ ಇಷ್ಟ ಇರೋಲ್ಲ ಊಟ ಮಾಡಕ್ಕೆ ಹಂಗೆ ಅಷ್ಟೊಂದು ಇರೋಲ್ಲ ಅದಕ್ಕೆ ಹೇ ಇಲ್ಲ ಇಲ್ಲ ಅನ್ನೋದು ನಾನು ಏನಾರು ಮೂರು ಗಂಟೆಗೆ ಹೋಗ್ಬಿಟ್ಟ ಅಂದರೆ ಏನಕ್ಕೆ ಬಂದ್ರಿ ಮೂರು ಗಂಟೆಗೆ ನೀವು ಇವಾಗ ಯಾಕೆ ಬಂದ್ರಿ ಮೂರು ಗಂಟೆಗೆ ನೀವು ನೀವು ಯಾವಾಗ ಬರ್ಬೇಕು ನೀವು ನೀವು ನನ್ನ ಸೆಟ್ಟಲ್ಲಿ ಯಾವಾಗ ಬರ್ಬೇಕು ನೀವು ಎರಡು ಗಂಟೆ ಒಳಗೆ ತಾನೇ ಬರಬೇಕು ಏನಕ್ಕೆ ಮೂರುವರೆಗೆ ಬಂದರೆ ಹೆಂಗೆ ಏಯ್ ಸುರೇಶ್ ಅವನವರು ಸುರೇಶ್ ಅವ್ನು ಬರ ಏನು ಏ ಇಲ್ಲ ಸರ್ ನಾನು ನಿಜ ಊಟ ಮಾಡ್ಕೊಂಡು ಬಂದೆ ಇಲ್ಲೇ ಅಂತಂದರೆ ಅವಳು ಹಿಂಸೆ ಮಾಡೋರು ನಾನು ತಿಂತಲ್ಲ ಆ ಥರ ಇನ್ನೊಂದು ಮುಖ್ಯವಾದ ಮುಖ್ಯವಾದ ವಿಷಯ ಹೇಳ್ತೀನಿ ಸರ್ ಅವ್ರು ಲಾಲಿ ಆಡಾಗಳಿ ಈ ಸಿನಿಮಾಗಳಲ್ಲಿ ಹೀರೋಯಿನ್ ಜೊತೆ ಸರ್ ಅವರು ಸಟ್ಟ ನನ್ನ ಶಾಟು ತೆಗೆಯುವಾಗ ಮಾತ್ರ ಅವ್ರು ಹೀರೋಯಿನ್ ಜೊತೆ ಮಾತಾಡ್ತಾಯಿದ್ದು ಇನ್ನು ಮಿಕ್ಕಿ ಟೈಮೆಲ್ಲ ಬಂದು ಚೇರ್ ಹಾಕ್ಕೊಂಡು ಕೂತಿರೋರು ಆಮೇಲೆ ನಾವು ಔಟ್ ಡೋರ್ ಹೋದ ಅಂದರೆ ಅವ್ರು ಫಸ್ಟ್ ಹೇಳ್ಬಿಟ್ರವರು ಮ್ಯಾನೇಜರ್ಗಳು ನನ್ನ ಫ್ಲೋರಲ್ಲಿ ಯಾರು ಹೀರೋಯಿನ್ನು ಇವ್ರು ಯಾರು ಇರಬಾರ್ದು ನೀವು ಯಾವ ಫ್ಲೋರ್ಗು ಹಾಕೊಳ್ಳಿ ನನ್ನ ಫ್ಲೋರಲ್ಲಿ ಯಾರು ಇರಬೇಕು ಅಂದರೆ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ನಮ್ಮ ಟೆಕ್ನಿಷಿಯನ್ಸ್ ಯಾರೋ ಅವ್ರು ಅವನ್ನೆಲ್ಲ ಹಾಕೊಳ್ಳಿ ಯಾಕಂದರೆ ನಾವೆಲ್ಲ ಒಟ್ಟಿಗೆ ಸಂಜೆ ಸೇರ್ತಾಯಿದ್ದು ನಮ್ಮ ಆ ಫ್ಲೋರಲ್ಲೂ ಸಹ ಅವ್ರು ಯಾರನ್ನೂ ಹೆಣ್ಮಕ್ಳನ್ನ ಅಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ವಿರಾಟ್ ಸಿನಿಮಾ ನೀವು ಕೊನೆಯದಾಗಿ ಅವ್ರ ಜೊತೆ ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಅದಾದ ನಂತರದ ದರ್ಶನ ಬೇರೆ ಮುಖ ಯಾಕೆಂದರೆ ಅವ್ರದ್ದು ದೊಡ್ಡ ದೊಡ್ಡ ಹಿಟ್ಟುಗಳಾಯಿತು ಅದಾದ ನಂತರ ರಿಮ್ಯುನರೇಷನು ಜಾಸ್ತಿ ಆಯಿತು ಸ್ಟಾರ್ಡಮ್ ದೊಡ್ಡ್ದಾಯಿತು ಫ್ಯಾನ್ ಫಾಲೋಯಿಂಗ್ ಮತ್ತಷ್ಟು ಡಬಲ್ ಆಗ್ತಾ ಹೋಯಿತು ಹಾಗಾಗಿ ಅವರ ವರ್ತನೆ ವ್ಯಕ್ತಿತ್ವದಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಬಂತು ಅದು ಆಗಾಗ ನಮಗೆ ಮರುಕಳಿಸ್ತಾ ಇತ್ತು ಕೆಲವು ಪ್ರಕರಣಗಳಲ್ಲಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದಿರ್ಬೋದು ಬಾಯ್ತಪ್ಪನಿಂದ ಏನೋ ಮಾತಾಡಿ ಅದಿನ್ನೇನೋ ಆಗೋದಿರ್ಬೋದು ಈ ಥರದ್ದೆಲ್ಲ ಆಗ್ತಾ ಬಂತು ಸೊ ನೀವು ನೋಡಿದಂಥ ದರ್ಶನ್ಯೇ ಬೇರೆ ನೀವು ವಿರಾಟ್ ಸಿನಿಮಾ ಆದಂತಹ ಬೆಳವಣಿಗೆಗಳಲ್ಲಿ ಇರುವಂಥ ದರ್ಶನ್ಯೇ ಬೇರೆ ಅಂತ ಅನ್ನಿಸ್ಲಿಲ್ವ ನಿಮಗೆ ಸರಿ ಅದೇ ಹೇಳಿದ್ನಲ್ಲ ನಾವು ಮಾಡಿದಾಗ ಇಲ್ಲದೇ ಇದ್ದಾಗ ಇನ್ನೊಂದು ಮಾಡಿದಾಗ ಅವ್ರು ಹೇಳೋದನ್ನೇ ಕೇಳ್ತಾ ಇದ್ದೋ ಸಣ್ಣ ಪುಟ್ಟ ನಡೀತಾ ಇತ್ತು ಅದನ್ನು ಹಾಗಾಗಿ ಕೇಳ್ಕೊಂಡು ಕೇಳ್ಕೊಂಬಿಡ್ದೆ ಎಲ್ಲದಕ್ಕಿಂತ ನಾನು ಹೇಳ್ತೀನಿ ನೋಡಿ ವಿರಾಟಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು ನಾನೇ ಆಲ್ರೆಡಿ ಇಲ್ಲೆಲ್ಲ ಏನು ಮಾಡಿದ್ದೆ ನಾನು ಉದಯ ಟಿವಿಯಲ್ಲಿ ಕೊಡಿಸ್ಬಿಟ್ಟಿದ್ದೆ ಉದಯ ರಂಗವ್ರ ಹತ್ರ ಕೊಡಿಸ್ಬಿಟ್ಟಿದ್ದೆ ನಾನು ನಾಲ್ಕೂವರೆ ಕೋಟಿ ನನ್ನ ಇದ್ರ ಮೇಲೆ ಕೊಡಿಸ್ಬಿಟ್ಟೆ ಆ ಟೈಮಲ್ಲಿ ನಾನು ಏನು ಮಾಡಿದೆ ಸಿನಿಮಾ ನಿಂತೋಗ್ಬಿಡುತ್ತೆ ಅಂತ ಭಯ ಆಗೋಯ್ತು ನನಗೆ ಇದೇನಪ್ಪ ಇಷ್ಟು ದೊಡ್ಡ ಸಿನ್ಮಾ ನಾನು ಆಲ್ರೆಡಿ ನಾನು ಒಂದು ಆರರಿಂದ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಪ್ರೊಡ್ಯೂಸರ್ಸ್ ಅವರು ಇವರ ಹತ್ರ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಕೊಡಿಸ್ಬಿಟ್ಟು ಪ್ರೊಡ್ಯೂಸರ್ ಯಾರು ಹೈದರಾಬಾದವರು ಅವ್ರು ಬಂದಿದ್ದೇ ಬೇರೆ ಆಗಿದ್ದೇ ಬೇರೆ ಅಂಥ ಟೈಮಲ್ಲಿ ಏನು ಮಾಡಿದೆ ನಾನು ಒಬ್ಬರ ಹತ್ರ ಇವರು ಮಧು ಅಂತಿದ್ದಾರೆ ಪಾರಿಜಾತ ಮಧು ಅಂತ ಅವ್ರ ಹತ್ರನೂ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸರ್ ಫ್ರೆಂಡ್ಶಿಪ್ಗೆ ಅವರು ಮತ್ತು ಸಫೇರ್ ವೆಂಕಟೇಶ್ವರ್ ಇಬ್ಬರು ಸೇರಿ ಹತ್ರ ಮಾತಾಡ್ಬಿಟ್ಟು ಸರ್ ನನಗೆ ಅರ್ಜೆಂಟಾಗಿ ಐವತ್ತು ಲಕ್ಷ ಕೊಡ್ಬೇಕು ಸರ್ ಈ ಸಿನಿಮಾ ನಾನು ಪ್ರೊಡ್ಯೂಸರ್ ಹತ್ರ ಏನು ಬೇಕೋ ಅದು ಮಾಡಿಸ್ಕೊಡ್ತೀನಿ ಸರ್ ಐವತ್ತು ಲಕ್ಷ ತೊಗೊಂಡೆ ಐವತ್ತು ಲಕ್ಷ ಲಕ್ಷ ತೊಗೊಂಡು ಅದರಲ್ಲಿ ಒಂದು ಚೆಕ್ ತೊಗೊಂಡು ದರ್ಶನ್ ಸರ್ ಹತ್ರ ಹೋದೆ ಅವ್ರಿಗೆ ಅಂದರೆ ಐವತ್ತು ಲಕ್ಷ ಪೂರ್ತಿ ಅವ್ರಿಗೆಲ್ಲ ನಾನು ಸಿನ್ಮಾ ಮಾಡಬೇಕು ಮಾಡಬೇಕಂತ ಒಂದು ಅಮೌಂಟ್ ತೊಗೊಂಡೋದೆ ಅವತ್ತಿನ ಇದಕ್ಕೆ ಒಂದು ಅಮೌಂಟ್ ಇಪ್ಪತ್ತೈದು ಲಕ್ಷ ತಗೊಂಡೋದೆ ಈ ತೊಗೊಂಡೋಗ್ಬಿಟ್ಟು ಒಂದು ಬ್ಯಾಗ್ ಕ್ಯಾರಿ ಬ್ಯಾಗ್ ಅದ್ರಲ್ಲಿ ತೊಗೊಂಡು ಹೋಗ್ಬಿಟ್ಟು ಹೋದೆ ಮನೇಲಿ ಕೂತ್ಕೊಂಡೆ ಮಾತಾಡದೆ ಎಲ್ಲ ಮಾಡಿದೆ ಅವರು ಮಾತಾಡೋರು ಕಾಫಿ ಕೊಟ್ಟರು ಜ್ಯೂಸ್ ಕೊಟ್ಟರು ಅವರು ಕೊಟ್ಟರು ಎಲ್ಲರಿಗೂ ಕೊಟ್ಟರು ಕೂತ್ಕೊಂಡ್ರು ಅಷ್ಟ್ರೊಳಗಾಗಲೇ ಅವ್ರ ವಿಷಯ ಮುಟ್ಟೋಗಿ ಮುಟ್ಟೋಗಿತ್ತು ಗುರುಳೆ ಇದು ದುಡ್ಡು ಯಾರು ಪ್ರೊಡ್ಯೂಸರ್ ಕೊಟ್ಟರೆ ಅಂದು ಇಲ್ಲ ಸರ್ ಈ ಥರ ಎಲ್ಲ ಹತ್ರ ತಂದೆ ಅಂದರು ನಾನು ಇರೋದು ನಮ್ಗೆ ಗೊತ್ತಿತ್ತು ಈ ಮನುಷ್ಯ ಅದು ಟ್ರೇಸ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಸುಳ್ಳು ಇಲ್ಲ ಸರ್ ಈ ಥರ ಅಂತ ಒಬ್ರು ಇದ್ದಾರೆ ಅವ್ರ ಹತ್ರ ಕೇಳಿ ಹಿಂಗೆ ಹಿಂಗೆ ಮಾಡ್ಕೊಂಬಂದಿ ಸರ್ ಹಿಂಗೆ ಹಿಂಗೆ ಇದೆಲ್ಲ ಆದಮೇಲೆ ಅಂತ ಗುರುಗಳೇ ನೀವೇನು ಮಾಡಿದ್ದೀರಾ ಸ್ವಂತ ಮನೆ ಮಾಡಿದ್ದೀರಾ ನಿಮಗೆ ಒಂದು ಹೆಣ್ಣು ಮಗಳಿದ್ದಾಳೆ ಮಗ ಇದ್ದಾನೆ ಇಬ್ಬರು ಮಕ್ಕಳಿದ್ದಾರೆ ನೀವೇನಾದರೂ ಮಾಡಿದ್ದೀರಾ ನಾಳೆ ಈ ಪಿಕ್ಚರ್ ಅಂತೂ ನಿಲ್ಲಲ್ಲ ಗುರುಗಳೇ ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು ಆರು ತಿಂಗಳಾಗ್ಬೋದು ಇಲ್ಲ ಒಂದು ವರ್ಷ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ನಿಮಗೆ ಅಂತೂ ನಿಲ್ಲ ನೀವು ತಲೆ ಕೆಡಿಸ್ಕೊಂಡು ಸಾಲ ಮಾಡಿ ಆ ಬಡ್ಡಿ ಕಟ್ಟಿದ್ವಿ ಇದು ಇದರಲ್ಲೇ ಸಿನಿಮಾ ಅಂತೂ ಅಲ್ಲ ನಿಮಗೆ ನಾವು ಮಾಡ್ತಾ ಮಾಡ್ತಾ ಇದು ಇನ್ನೂ ಹೋಗ್ತಾ ಇರುತ್ತೆ ಇವತ್ತಿನ ಇದಕ್ಕೆ ನಿಮಗೆ ಬರ್ಜೆಟ್ ಹೋಗುತ್ತೆ ನೀವೊಂದು ಬರ್ಜೆಟ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಸ್ವಲ್ಪ ತಾಳ್ಮೆ ಆಗುತ್ತೆ ನೀವು ಫಸ್ಟು ತೊಗೊಂಡೋಗಿ ಅವ್ರಿಗೆ ಕೊಡೋದೇ ಇಲ್ಲ ಸರ್ ನೀವು ತೊಗೊಂಡು ನೀವು ಇಟ್ಕೊಳ್ಳಿ ಸರ್ ಇದು ತೊಗೊಂಡೋಗಿ ಗುರುಗಳೇ ಇದು ತೊಗೊಂಡೋಗಿ ವಿಜಯ್ ಅಂತ ಕರೆದ್ರು ಮೇಡಮ್ ಬಂದರು ಆ ಬ್ಯಾಗ್ ಕೊಟ್ಬಿಟ್ಟು ಗುರುಗಳಿಗೆ ಅಂದರು ಅದು ಕೊಟ್ಬಿಟ್ಟು ಇವಾಗ ಕೊಟ್ಬಿಟ್ಟು ನನಗೆ ಇವಾಗ ಫೋನ್ ಮಾಡಿಸ್ಬೇಕು ಅಲ್ಲಿಂದ ಅಂದರು ನಾನು ಕೊಟ್ಬಿಟ್ಟು ಫೋನ್ ಮಾಡಿದೆ ಸೊ ಅಂಥ ಟೈಮಲ್ಲಿ ಕೂಡ ನಮ್ಗೇನು ಈಗ ನೀವೇ ಯೋಚನೆ ಯೋಚನೆ ಮಾಡಿ ಸರ್ ಈಗ ನಂದು ರೆಮೆಂಡೇಶನ್ ಬರಬೇಕು ಅದು ನಾನು ರೆಮೆಂಡೇಶನ್ನಲ್ಲಿ ಏನೋ ಒಂದು ಅಮೌಂಟ್ ನಾನು ಅವಾಗ ನಾವೇನು ಮಾಡ್ತೀವಿ ಇರಲಿ ಆಮೇಲೆ ನೋಡೋಣ ಅಂತೀವಿ ಅವ್ರು ಅವತ್ತು ಥರ ಒಳ್ಳೆ ಸರ್ ನನಗೇನೇ ಬುದ್ಧಿ ಹೇಳಿ ಆ ದುಡ್ಡನ್ನು ವಾಪಸ್ ತೊಗೊಂಡೋಗಿ ಆಗುತ್ತೆ ಅಂತಂತ ಅದಾದಮೇಲೆ ನಾನು ಆ ಸಿನಿಮಾ ಮಾಡಿದೆ ಸರ ಗೋವಿಂದವ್ರ ಕಡೆಯಿಂದ ಕಲ್ಯಾಣವ್ರನ್ನ ಪರಿಚಯ ಮಾಡಿಕೊಂಡು ಅವರು ಸಪೋರ್ಟ್ ಮಾಡಿ ಗೋವಿಂದವರು ಸಪೋರ್ಟ್ ಮಾಡಿ ಆ ಸಿನಿಮಾ ಆಯಿತು ಅದಕ್ಕೂ ಚೆನ್ನಾಗಿ ಅವ್ರು ಸ್ಪಂದಿಸಿದ್ರು ಎಲ್ಲ ಥರ ಮಾಡೋರು ನೀವು ಅದನ್ನು ಎಲ್ಲ ಮಾಡಿದರೆ ಎಲ್ಲ ಗೊತ್ತು ಸರ್ ಆ ಥರ ಈಗ ಏನಂತಂದರೆ ನಾನು ಕೇಳಿದ್ದೀವಿ ಸರ್ ಯಾವ ಸಂದೇಶ ಕೊಡ್ಲು ಗಲಾಟೆ ಆ ಈ ಗಲಾಟೆಗಳು ಕೇಳಿದ್ದೀವಿ ಇವಾಗ ನಿಮಗೆ ಒಂದು ಅನುಭವ ಬೇಕಂದರೆ ನೀವು ಜೊತೇಲಿ ಇದ್ದರೆ ಮಾತ್ರ ಈಗ ಬೇರೆಯವ್ರು ಹೇಳ್ತಿದ್ದಾಗ ನಾವು ಇಲ್ಲದೇ ಇದ್ದಾಗ ನಡೆದಿರ್ಬೋದು ಆಗಿರ್ಬೋದು ಏನೋ ಅನ್ನೋಷ್ಟು ಗೊತ್ತಿದೆ ವಿನಃ ನಮ್ಮ ಕಣ್ಣು ಮುಂದೆ ಒಂದು ದಿವ್ಸನೂ ಒಂದು ಗಲಾಟೆ ಆಗಿಲ್ಲ ಒಂದು ಒಡದಾಟ ಆಗಿಲ್ಲ ಒಬ್ರಿಗಂತೂ ಅವ್ರು ಇವತ್ತವರೆಗೂ ನಮ್ಮ ಮುಂದೆ ಒಂದು ಏಕ ವಚನದಲ್ಲೂ ಯಾರೂ ಸರ್ ಆಯ್ತು ಸರ್ ಈಗ ನೀವು ಫಸ್ಟ್ ಸರ್ಕಲ್ ಒಂದು ಒಂದೊಳ್ಳೆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿತ್ತು ನಿಮಗೂ ಅವ್ರಿಗೂ ಒಳ್ಳೆ ಬಾಂಡಿಂಗ್ ಇತ್ತು ಒಂದಲ್ಲ ಎರಡಲ್ಲ ನಾಲ್ಕು ಸಿನಿಮಾ ಅಟೋಟಿಕೆ ಮಾಡಿದ್ರಿ ವಿರಾಟ್ ಆದಮೇಲೆ ನಿಮಗೂ ಅವ್ರಿಗೂ ಅಂದರೆ ಮತ್ತೆ ಯಾಕೆ ಸಿನಿಮಾಗಳು ಮಾಡಲಿಲ್ಲ ಯಾಕೆ ಈ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಡಿಸ್ಟೆನ್ಸ್ ಏನಂದರೆ ಅವ್ರದ್ದು ಸಿನ್ಮಾಗಳು ಜಾಸ್ತಿ ಇತ್ತು ಸರ್ ನಾನು ಒಂದು ಎರಡು ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ದೆ ಮಾತಾಡೋರು ಡೇಟು ಕೊಟ್ಟಿದ್ದರು ಅಲ್ಲಿ ಟೋಪಿ ಕುಮಾರ್ ಅಂತ ಒಬ್ರು ಇದ್ದಾರೆ ಅವ್ರನ್ನ ಕರ್ಕೊಂಡೋಗಿದೆ ಮಾತಾಡಿದ್ರು ಎಲ್ಲ ಹೇಳಿದ್ರು ನೋಡಿ ಸರ್ ನನಗೆ ಅವ್ರು ನಾವು ಫಸ್ಟೇ ಹೇಳ್ಬಿಟ್ರವರು ಇಷ್ಟು ಸಿನ್ಮಾ ಇದೆ ಗುರುಗಳು ಅದಾದಮೇಲೆ ಮದ್ದಲ್ಲಿ ಏನೋ ಕ್ಯಾನ್ಸಲ್ ಆದರೆ ನಿಮ್ಮ ಸಿನ್ಮಾ ಸೊ ಹಂಗೆ ಹೇಳಿ ಆ ಮನುಷ್ಯನೆಲ್ಲ ಮಾತಾಡಿಸಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಸರಿ ನಾಳೆ ಬಂದುಬಿಡಿ ಅಂತ ಆ ಮನುಷ್ಯ ಒಂಬತ್ತುವರೆಯಿಂದ ನಾನು ಕಾಯ್ತಾ ಇದ್ದೀನಿ ಕಾಯ್ತೀನಿ ಇವರು ಹತ್ತು ಗಂಟೆ ಆಗೋಯ್ತು ಫೋನ್ ಮಾಡಿಸ್ ಮಾಡಿಸ್ತಾ ಅವ್ರ ಕಡೆಯಿಂದ ಮನುಷ್ಯ ಬರಲೇ ಇಲ್ಲ ಸೊ ಒಂದು ರೀಸನ್ ಹೇಳಿದ್ರು ಸೊ ಅವತ್ತು ಆಗೋಯ್ತು ಹೋದೋ ಅದೇ ಯಜಮಾನ ಸೆಟ್ಟಲ್ಲಿ ತಿರ್ಗಾ ಒಂದು ದಿವಸ ಹೋದೆವು ತಿರ್ಗಾ ಊಟ ಮಾಡ್ದೆವು ಎಲ್ಲ ಮಾಡ್ದೆ ಫೋಟೋ ತೆಗೆಸ್ಕೊಂಡ್ರು ಅವರು ಎಲ್ಲ ಮಾಡಿದ್ರು ಆಯಿತಾ ತಿರ್ಗಾ ಒಂದು ಟೈಮ್ ಕೊಟ್ಟರು ತಿರ್ಗಾ ಹೋದರು ಮತ್ತೆ ಅದೇ ಭಾಳ ಆಯಿತು ಈ ಥರ ಇಬ್ಬರು ಮಾಡಿದ್ರು ಸರ್ ಸೊ ಅವಾಗ ಒಂದು ಏನು ಹೇಳಿದ್ರು ಅಂದರೆ ಗುರುಗಳ ಇವರೆಲ್ಲ ಬಂದು ಬರೀ ಫೋಟೋ ತೆಗಿಸ್ಲಿಕ್ಕೆ ಅದಕ್ಕೆ ಬರ್ತಾರೆ ನೀವು ಅವಸರ ಬೀಳಬೇಡಿ ಒಳ್ಳೆ ಪ್ರೊಡ್ಯೂಸರ್ ನೀವು ನೋಡ್ಕೊಂಡು ಮಾತು ಮಾಡಿ ಇಲ್ಲ ಅಂದರೆ ನಾನು ಯಾವಾಗ ಯಾರನ್ನ ಇದ್ದರೂ ನಿಮ್ಗೆ ಮಾಡ್ತೀನಿ ಎಂದು ಸೊ ಅಷ್ಟೊಳಗೆ ನಡೆಯುವ ಅದು ಇದು ಸಿನಿಮಾಗಳು ಕೊರೋನಾ ಸ್ಟಾರ್ಟ್ ಆಯಿತು ಇದಾಯ್ತು ಹಿಂಗಾಯ್ತು ಆ ಕೊರೋನಾ ಸ್ಟಾರ್ಟ್ ಆಗಿದ ತಕ್ಷಣ ಅವ್ರದ್ದು ಲಿಸ್ಟ್ ಜಾಸ್ತಿ ಆಗೋಯ್ತು ಸೊ ಅಷ್ಟು ಮಾಡಿ ಮುಖ್ಯ ಅಷ್ಟೊಳಗೆ ನಾನು ಮೊನ್ನೆ ಕೂಡ ಇದರಲ್ಲಿ ಹೋಗಿ ಮಾತಾಡ್ಕೊಂಡು ಬಂದೆ ಕಾಟೇರ ಸೆಟ್ಟು ಪ್ಯಾಲೇಸಲ್ಲಿ ಇವಾಗ ಹೋದೆ ಅವರು ಬಾಂಬೆ ಪುಡಿಗರದು ಹಿಂಗಿದೆ ಇದೆ ಇಷ್ಟಿದೆ ಲಿಸ್ಟು ಅವ್ರು ಅಲ್ಲೋರ್ಗೂ ತಡೆಯೋಕ್ಕಾಗತ್ತಾ ಆಗಲ್ಲ ನಾಲ್ಕು ವರ್ಷ ಅಂತ ಯಾರೂ ತಡೆಯಲ್ಲ ಒಂದು ಎರಡು ವರ್ಷ ಬಿಟ್ಬಿಡಿ ನೋಡ್ಕೊಂಡು ಯಾರದಾನ ಕ್ಯಾನ್ಸಲ್ ಆಗಿದ್ರೆ ಹೇಳ್ತೀನಿ ಮಾತಾಡೋದು ಸರ್ ಒಂದು ಮೀಟಿಂಗ್ ಮಾಡ್ಸೋಣ ಅಂದ್ರೆ ಸುಮ್ಮನೆ ಬೇಕಾನೆ ಬರಲಿ ಮಾತಾಡಲಿ ಮಾತಾಡ್ತೀನಿ ಈ ಸಿನಿಮಾ ಕಮಿಟ್ಮೆಂಟ್ ಆ ಥರ ಏನು ಬೇಡ ಅಂತ ಹೇಳ್ಕೊ ನಮ್ಮ ಹತ್ರ ಹಂಗೆ ಇತ್ತು ಸರ್ ಇವತ್ತಿಗೂ ನಾನು ಹೇಳ್ತೀನಿ ಯಾವಾಗ ನಾನು ಹೋಗ್ಲಿ ಮನೆಗೆ ಹೋಗಲಿ ನಮಗೆ ಓಪನ್ ಬ ಇದ್ದರೆ ಅವರು ಲಕ್ಷ್ಮಣನ್ಗೆ ಫೋನ್ ಮಾಡಿಬಿಟ್ಟು ಅಣ್ಣ ಇದಾರೆ ಅಂತ ಕೇಳಿದ್ರು ಹ್ಞೂ ಅನ್ನೋರು ಅವರು ಅಂತ ಕೇಳಿದ ಅಣ್ಣ ಇದ್ದಾರೆ ಬನ್ನಿ ಅನ್ನೋರು ಹೋದಾಗ ಅವರು ಜಿಮ್ ಮಾಡ್ದು ಏನೋ ಮಾಡ್ತೀರೋ ಅದ ಬಂದರೆ ಗುರುಗಳ ಗುರುಗಳ ಲೇಟ್ ಆಗೋಯ್ತು ಇಲ್ಲ ಸರ್ ನಾವೇ ಬಂದಿದ್ದು ನಿಮ್ಮ ಇದರಲ್ಲಿ ನಮ್ಗೆ ಗೊತ್ತಿಲ್ಲ ಟೈಮು ಅಂತ ಮಾತಾಡಿದ್ದಾರೆ ಸರ್ ನಮಗೆ ಇವತ್ತರ್ಗು ಸರ್ ಬೇರೆವರೆ ನಮ್ಗೆ ಏನಾಗಿದೆ ಈ ಈ ಇನ್ಸಿಡೆಂಟ್ ನಡೆದಿರ ಅಂದರೆ ನಮಗೆ ಒಂಥರ ನೋವಾಗುತ್ತೆ ಆ ದಿನ ಪೇಪರಲ್ಲಿ ನೋಡೋದು ಆಮೇಲೆ ಆ ಟಿ ವಿಲಿ ನೋಡಿ ಆಮೇಲೆ ಪೊಲೀಸ್ ಫಾನೇಲಿ ಕರ್ಕೊಂಡು ಬರ್ತಿದಾರೆ ಅದು ನೋಡಿ ಭಾರಿ ಬೇಜಾರಾಗೋಯಿತು ಒಂಥರ ಅನ್ನಿಸ್ಬಿಡ್ತೀವಿ ಸರ್ ನಮಗೆ ನಮಗೆಲ್ಲ ಅವರು ಒಂಥರ ಫ್ರೆಂಡು ತಮ್ಮನ ಥರ ಇದ್ದು ಟ್ರೀಟ್ ಮಾಡೋರು ಸರ್ ಅದು ದೊಡ್ಡವರಾದ್ರೂ ಆ ಮನುಷ್ಯ ಸ್ಟಾರ್ ದೊಡ್ಡವ್ರ ಏಜಲ್ಲಿ ದೊಡ್ಡವ್ರಲ್ಲ ಐಟಲ್ ದೊಡ್ಡವರಲ್ಲ ಸರ್ ಸ್ಟಾರ್ ಆದರೂ ಸರ್ ನಮಗೆಲ್ಲ ಊಟ ಬಡ್ ನಾವು ಶಬರಿಮಲೆ ಆಗೋದಕ್ಕೆ ಸರ್ ಎಲ್ಲರ ಜೊತೆ ಎಲ್ಲ ಮನುಷ್ಯನ ಥರ ಕೂತ್ಕೊಂಡು ತರಕಾರಿ ಹೆಚ್ಚೋದಾಗಲಿ ಊಟ ಬಡಿಸೋದು ಏನೇ ಇರಲಿ ಸರ್ ಪ್ರತಿಯೊಂದು ಒಂದು ಸ್ನಾನ ಮಾಡಿದ್ರೆ ಸೋಪಲ್ಲೆಲ್ಲ ಇಟ್ಟಿದ್ರೆ ತಂದು ಕೊಡೋರು ಒಂದು ಬಟ್ಟೆ ಇದ್ರೆ ತಂದು ಕೊಡೋರು ನಾರ್ಮಲ್ ಮನುಷ್ಯನಾಗಿರೋರು ಸರ್ ಆಮೇಲೆ ನನಗೆ ಸ್ಲಿಪ್ ಡಿಸ್ಕ್ ಆಗ್ಬಿಡಿ ಸರ್ ನಾನು ಗೋಸ್ಕರನೇ ಅವರು ಆ ಇದನ್ನು ತೆಗಿಸಿದ್ರು ಸರ್ ಎರಡು ಸೀಟ್ ತೆಗೆಸ್ಬಿಟ್ಟು ಅಲ್ಲಿ ಇದು ಒಂದು ಹಾಕಿ ಬೆಡ್ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಿಸಿದ್ರು ಸರ್ ಅವ ಗುರುಗಳು ಕೂತ್ಕೊಂಡು ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ ಬಸ್ಸಲ್ಲಿ ಯಾಕ್ರಿಗೆ ಕೇಳಿ ಸರ್ ಯಾರನ್ನ ಕೇಳಿ ನಾನು ಮೂರು ನಾಲ್ಕು ಸರಿ ಏನು ಹೋಗಿದ್ದೀವಿ ನಾಲ್ಕು ಸರಿನೂ ನಾನು ಆ ಬೆಡ್ಡು ಅಲ್ಲಿ ತೆಗೆಸ್ಬಿಟ್ಟು ಅಲ್ಲಿ ಸೀಟನ್ನು ತೆಗೆಸ್ಬಿಟ್ಟು ಅಲ್ಲಿ ಬೆಡ್ ಹಾಕ್ಬಿಟ್ಟು ಅಲ್ಲಿ ರೆಡಿ ಮಾಡಿ ಕೊಟ್ಟಿದ್ರು ಸರ್ ಎಸ್ ಸರ್ ಇವೆಲ್ಲವುಗಳ ಹೊರತಾಗ ಒಂದು ಪ್ರಶ್ನೆ ಕೇಳೋದಾದರೆ ದರ್ಶನವನ್ನು ನೀವು ಬೇರೆ ಡೈರೆಕ್ಟ್ರುಗಳು ಟೆಕ್ನಿಷಿಯನ್ಸ್ಗಿಂತ ತುಂಬ ಹತ್ತಿರದಿಂದ ನೋಡಿದಂಥವ್ರು ನಾವು ನಾಲ್ಕು ಸಿನಿಮಾ ಒಟ್ಟೊಡುಗೆ ಮಾಡಿರೋದ್ರಿಂದ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪಾತ್ರ ಅವರು ಬಾಳಲ್ಲಿ ಎಷ್ಟಿದೆ ಅಂತಕ್ಕಂಥದ್ದು ಮೀನಾ ತೂಗ್ದೀಪಮ್ಮ ಅವರ ಒಂದು ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದು ಜೊತೆಗೆ ಅವರು ತುಂಬ ಲೋವಾದಾಗ ಅಂದರೆ ಸಾರಥಿ ಸಿನಿಮಾ ಇವೆಲ್ಲನೂ ಅವ್ರಿಗೆ ಮತ್ತೊಂದು ಜನ್ಮ ಕೊಟ್ಟಂಥದ್ದು ಮರುಜನ್ಮ ಕೊಟ್ಟಂಥ ಸಿನಿಮಾ ದಿನಕರ್ ಅವರ ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದು ಸರ್ ದಿನಕರ್ ಅವ್ರು ನೋಡಿ ಸರ್ ಅವ್ರು ಇಷ್ಟೇ ಅಲ್ಲಿ ಅಣ್ಣ ತಮ್ಮದಿರು ಅವ್ರಿ ಏನೇನು ಹೇಳ್ಬೋದು ಸರ್ ಅವ್ರ ಸಣ್ಣ ಈಗ ಎಲ್ಲರ ಮನೇಲಿ ಅಣ್ಣ ತಂದಿರುತ್ತೆ ಸರ್ ಅವರು ಎಫೆಕ್ಟ್ ಹಾಕಿ ಹೊತ್ತು ರಿಸ್ಕ್ ತಗೊಂಡು ಎಲ್ಲ ಮಾಡಿ ದಿನಕರ್ ಮಾಡಿದ್ರು ಸಾರಥಿ ಒಂದು ಒಳ್ಳೆ ಸಿನಿಮಾ ಬಂತು ಇದು ಆಮೇಲೆ ತಾಯಿ ಏನಾರು ನೀವು ಯಾರು ಹೇಳಂಗಿಲ್ಲ ಹೇಳೋಂಗಿಲ್ಲ ಅವ್ರು ಎಷ್ಟು ಎಫೆಕ್ಟ್ ಹಾಕಿ ಇವ್ರನ್ನ ಸಿನಿಮಾಗೆ ಬರಬೇಕಂತ ಅವ್ರು ಎಷ್ಟು ಕಷ್ಟಪಟ್ಟು ನೀನಾದ ನಮಗೆಲ್ಲ ಸೇರಿಸಿ ಎಲ್ಲ ಮಾಡಿದ್ದಾರೆ ಮೇಡಮ್ಮು ಅವರು ಅವ್ರದ್ದು ಏನೋ ನಮ್ಮ ಫ್ಯಾಮಿಲಿ ಪರ್ಸ್ನಲ್ ಬಿಟ್ಟರೆ ಮಿಕ್ಕಿ ಟೈಮ್ ನಾವು ಹೋದಾಗೆಲ್ಲ ಮಾತಾಡಿಕೊಂಡು ಏನು ಸರ್ ವಾಸು ಸರ್ ಅದು ಮಾತಾಡಿ ನಾವು ಅವ್ರ ಮನೆಗೆ ಹೋದಾಗ ಕಾಫಿ ಕೊಡೋದಾಗಲಿ ತಿಂಡಿ ಕೊಡೋದಾಗ ಮಾತಾಡೋದು ಹಂಗೆ ಇದ್ರು ಅವರಿಬ್ರು ನಮ್ಮ ನಮ್ಮ ನಾನು ಹೇಳಿದ್ನಲ್ಲ ಸರ್ ಆ ಇನ್ಸಿಡೆಂಟ್ ಆದಮೇಲೆ ಒಂದು ದಿವ್ಸ ಕಿತ್ತಾಡಿದ್ನಲ್ಲ ಅದ ಇದು ಇದು ಕಾ ಕರ ಕ್ರಾಂತಿ ಇರಬೇಕು ಕಂಟ್ರೋಲ್ ಸೆಟ್ ಹಾಕಿದ್ರು ಅವಾಗ ವಿಜಯ್ ಮೇಡಮ್ ಅವರು ನಾ ಐದು ಥರ ನಾನ್ ವೆಜ್ ಮಾಡ್ಕೊಂಡು ಬಂದಿದ್ರು ಐದು ಥರ ನಾನ್ ವೆಜ್ ಮಾಡ್ಕೊಂಬಂದಿದ್ರು ಸರಿ ನಾನು ಊಟಕ್ಕೆ ಹೋದೆ ಅಷ್ಟೊಳಗೆ ಏಯ್ ವಿಜಯ್ ನಿಂಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಇವತ್ತು ಅಂತ ಏನು 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 ದರ್ಶನ್ ಏನು ದರ್ಶನ್ ತಕ್ಷಣ ಏ ಎರಡು ವಾಸ ಸರ್ ಅವರೇ ನಿನ್ನ ಐದು ಐಟಮ್ ಫ್ಯಾನ್ಸ್ ಬಂದವ್ರೆ ಹಂಗೆ ಹೆಂಗೆ ಅಂದರೆ ರೇಗಿಸ್ಕೊಂಡು ಅವತ್ತು ವಶ್ ಇವರು ವಶಿಷ್ಟನ್ನು ಕೂಡ ಬಂದಿದ್ದರು ಅವ್ರದ್ದು ಯಾವುದೋ ಒಂದು ಆಡಿಯೋ ರಿಲೀಸ್ ಇತ್ತು ಅದನ್ನು ಕೇಳೋಕ್ಕೆ ಅವ್ರು ಬಂದು ಮುನ್ನಾಲ್ಕು ಜನ ಯಾರು ಬಂದಿದ್ದರು ಅವತ್ತು ಐದು ಐಟಮ್ ಮಾಡ್ಕೊಂಡ್ಬಂದಿದ್ರು ಸರ್ ಇವರು ವಿಜಯ್ ಆದರೆ ಎಲ್ಲ ನಾ ನಾವು ನೋಡಿದಂಗೆ ಯಾವತ್ತೂ ಕಿತ್ತಾಟ ಆದಿಂತ ಆ ಇನ್ಸಿಡೆಂಟ್ ಒಂದು ಫ್ಯಾಮಿಲಿ ಆದಮೇಲೆ ಅದಾದಮೇಲೆ ನಾವು ಜಾಸ್ತಿ ಆಗಿದ್ದು ಬಿಡಿ ಅದಕ್ಕೆ ಮುಂಚೆ ನಾವೇನು ಮಾಮೂಳು ಹೋಗ್ತಾಯಿದ್ದೋ ಬರ್ತಾಯಿದ್ದೋ ಅದಾದಮೇಲೆ ಜಾಸ್ತಿ ಮಿಂಗಲ್ಲ ಅದು ಅವ್ರ ಹತ್ತೆ ಹೋಗೋದು ನಮ್ಮ ಜೊತೆ ಎಲ್ಲಿ ಹೋಗಲಿ ಸರ್ ಒಂದು ಶಬರಿಮಲೆಗೆ ಹೋದ ಏನೇನು ಟ್ರಿಪ್ ಹೋಗೋದು ಒಂದು ಪಾರ್ಟಿಗೆ ನಾವು ಒಂದು ಇಷ್ಟೊಂದು ಪಾರ್ಟಿ ಮಾಡಿದ್ದೀವಿ ಸರ್ ಒಂದು ಐವತ್ತಾದರೂ ಅಟೆಂಡ್ ಮಾಡಿದ್ವಿ ಸರ್ ನಾವು ಶ್ರೀಧರು ಕೃಷ್ಣಕುಮಾರು ನಮ್ಮ ಜೊತೆ ರಾಮ ಮೂರ್ತಿ ಸರ್ ಇದೆಲ್ಲ ಇದ್ದಾರೆ ಸರ್ ನಾವು ಯಾವತ್ತು ಭೋಜವ್ರು ಇದ್ದಾರೆ ಆಮೇಲೆ ಅವರು ಹಳೆ ಫ್ರೆಂಡ್ಸ್ ನಾಗ ಅಂತಿದ್ದಾರೆ ಇವರು ನಮ್ಮ ರಾಮಮೂರ್ತಿ ಸರ್ ಅವರೆಲ್ಲ ಇದ್ದಾರೆ ಸರ್ ಒಂದು ರೀಸನ್ ಒಂದು ಸೆಟ್ ಅಲ್ಲಿ ಇದಾಗಿಲ್ಲ ಸರ್ ನಮಗೆ ಸ್ನೇಹಿತರಿಗೆ ಮತ್ತೆ ಫ್ಯಾನ್ಸ್ಗೆ ಸೇರಿದಂತೆ ಒಂದಷ್ಟು ಜನ ಅಸಹಾಯಕರಿಗೋಸ್ಕರ ಮಿಡಿತಾ ಇದ್ದಂತಹ ದರ್ಶನ್ ಅವರು ತನ್ನ ಕುಟುಂಬವನ್ನು ನೋಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ಇಡೋದ್ರ ಅಂತಕ್ಕಂಥದ್ದು ಯಾಕಂದರೆ ಒಂದು ಕಡೆ ಮೀನಾ ಅವರು ಇರ್ತಕ್ಕಂಥ ಮುಪಕೃಪಾ ನಿವಾಸಕ್ಕೆ ಮೈಸೂರು ನಿವಾಸಕ್ಕೆ ದರ್ಶನ್ ಅವರು ಕಾಲಿಟ್ಟು ಅದೆಷ್ಟೋ ವರ್ಷಗಳಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಇಲ್ಲಿ ದಿನಕರ್ ಅವರು ಒಂದು ಸಿಂಗಲ್ ಬಿ ಮನೆಯಲ್ಲಿ ರೆಂಟ್ಗಿದ್ದಾರೆ ಬಾಡಿಗೆಗಿದ್ದಾರೆ ಅಂತಕ್ಕಂಥದ್ದು ಮಾತುಗಳು ಕೇಳಿಬರುತ್ತೆ ಸೊ ತುಂಬ ಅತ್ಯಾಪ್ತರಿಗೆಲ್ಲ ಅಷ್ಟು ಹೆಲ್ಪ್ ಮಾಡುವಂಥವ್ರು ಫ್ಯಾಮ್ಲಿನ ಯಾಕೆ ಕಡೆಗಣಿಸಿದ್ರು ಅಂತ ಅನಿಸುತ್ತೆ ಸರ್ ಇಲ್ಲ ಸರ್ ಅಮ್ಮ ಬಂದು ಫಸ್ಟಿದ್ದಾನೆ ಹೇಳಿದ್ದಾರೆ ಸರ್ ನೋಡಪ್ಪ ನಾನು ನನ್ನ ಗಂಡ ಕಟ್ಟರ ಮನೆ ಇದ್ದು ನೀವೆಷ್ಟೇ ಆಗಿ ನಿಮ್ಮ ಮನೆಗೆ ಬರ್ತೀನಿ ಹೋಗ್ತೀನಿ ಬರ್ತೀನಿ ಊಟ ಮಾಡ್ತೀನಿ ನನ್ನ 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 ಮನೇಲಿ ಬಿಟ್ಬಿಡಿ ನಿಮ್ಮ ಮನೆ ನೀವು ಏನು ಬೇಗನ ಕಟ್ ಆ ಮನೆ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಯಾರು ಎಷ್ಟೇ ಆದರೂ ಬರಲ್ಲ ಅಂದರೆ ದಿನಕರ್ ಸರ್ ಒಂದು ಸಿಂಗಲ್ ಬಿ ಎಚ್ ಕೆಲ್ ಎಲ್ಲ ಇಲ್ಲ ಹೇಳಿದ್ದಾರೆ ಟು ಬಿ ಎಚ್ ಕೆಲ್ ಇದರಿದ್ದಾರೆ ಸರ್ ದಿನಕರ್ ಸಾರ್ದು ಏನಂದರೆ ಒಂದು ಸಿಸ್ಟಮ್ಸ್ ಇದೆ ಸರ್ ಅವರು ನಾನು ಸಂಪಾದನೆ ಮಾಡಬೇಕು ನಾನು ಒಂದು ಲೆವೆಲ್ಗೆ ಅವರೂ ಸೈಟ್ ತೊಗೊಂಡಿದ್ದಾರೆ ಇದ್ದಾರೆ ಅವರು ಒಳ್ಳೊಳ್ಳೆ ಸೈಟ್ಗಳು ತೊಗೊಂಡಿದ್ದಾರೆ ಈಗಲೂ ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ರೆಡಿಯಾಗಿದ್ದಾರೆ ಕೆಲಿ ಕಾಲೇಜ್ ರೋಡಲ್ಲಿ ರೆಡಿಯಾಗಿದ್ದಾರೆ ಏನೂ ಇದು ಮಾಡಲ್ಲ ಅವ್ರ ಅಣ್ಣ ತಂದಿರೋ ಅವ್ರ ಮನೆ ಎಲ್ಲ ಕರೆಕ್ಟಾಗಿದೆ ಸರ್ ಈಗ ಏನಾಗಿದೆ ಒಂದು ಮಾತಿಂದ ಒಬ್ಬರಿಂದ ಒಬ್ಬರಿಂದ ಹೋಗ್ತಾರೆ ನೀವು ಬೇಕಾದ್ರೆ ದಿನಕ ಸರ್ ಕೇಳಿ ನೋಡಿ ಅವ್ರೇನು ಅಂಥ ಬಡತನವಾಗಿ ಏನಿಲ್ಲ ಸರ್ ಅವರು ಏನು ಬೇಕೋ ಆ ಆ ಲೆವೆಲಲ್ಲಿ ಅವ್ರು ಇದ್ದಾರೆ ಸರ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರು ಇದ್ದಾರೆ ಅವ್ರಿಗೆ ಅಣ್ಣ ಯಾರು ಸಪೋರ್ಟ್ ಮಾಡಲ್ಲ ಅನ್ನದು ಏನೂ ಇಲ್ಲ ಯಾವುದಿಲ್ಲ ಸರ್ ಇದೆಲ್ಲ ಏನಂದರೆ ನಮ್ಮಗಳಿಗಾಗಿ ಇವಾಗ ಏನಾಗುತ್ತೆ ನಾ ಈ ಟೈಮಲ್ಲಿ ಹೇಳ್ದಾಗ ಒಬ್ಬೊಬ್ರಿಗೆ ಒಂದೊಂದು ಒಂದೊಂದು ಬೇರೆ ಬೇರೆ ಥರ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ ನೀವು ಬೇಕಾದ್ರೆ ದಿನಕರ್ ಸರ್ ಇರುವಾಗ ಮನೆಗೆ ನೋಡಿ ಅದು ಒನ್ ಬಿ ಎಚ್ ಕೆ ಮನೇನ ಅದೇನೋ ಪೂರ್ ಮನೆನಾ ಅಂತ ನೀವೇ ನೋಡಿ ಸರ್ ಒಬ್ಬ ಸ್ಟಾರ್ ಮನೆಗೆ ಹೆಂಗೆ ತಮ್ಮ ಮನೆ ಹೆಂಗಿರುವಾಗ ಆ ರೇಂಜೆಲ್ಲ ಇದೆ ಸರ್ ಅವ್ರು ಕಟ್ಟು ಅವ್ರದ್ದು ಒಂದು ಐಡಿಯಾ ಇದೆ ದಿನಕರದು ಈ ಥರನೇ ನಾನು ಕಟ್ಟಬೇಕಿದೆ ಅಂತ ಅವರು ಎರಡು ದೊಡ್ಡ ದೊಡ್ಡ ಸೈಟ್ಗಳಿದೆ ಈಗಲೂ ಕೆ ಇ ಕಾಲೇಜ್ ಹತ್ರ ಸೈಟ್ ತೊಗೊಂಡಿದ್ರೆ ಮನೆ ಕಟ್ಟೋಕ್ಕೆಲ್ಲ ಪ್ಲ್ಯಾನ್ ಇದ್ದಾರೆ ಏನು ಆ ಥರ ಏನಿಲ್ಲ ಸರ್ ಇದ್ದೂ ಮಾತಾಡ್ಕೊಳ್ಳೋದು ಎಲ್ಲರದ್ದು ಇದ್ದೇ ಇರುತ್ತೆ ಅದನ್ನು ಒಂದು ಪ್ರಶ್ನೆ ಕೇಳೋದಾದರೆ ಕೊನೆಯದಾಗಿ ದರ್ಶನ್ ಅವರ ಜೊತೆ ಇದ್ದಂತಹ ಸರ್ಕಲ್ಲು ಇತ್ತೀಚಿಗೆ ಸರಿ ಇಲ್ಲ ಯಾಕಂದರೆ ನೀವೆಲ್ಲ ಇದ್ದಾಗ ಇದ್ದಂಥ ಸರ್ಕಲ್ಲು ಇವಾಗಿಲ್ಲ ಅದು ಕಂಪ್ಲೀಟ್ ರೀಪ್ಲೇಸ್ ಆಗಿದೆ ಒಂದು ಯೂತ್ಫುಲ್ ಸರ್ಕಲ್ ಇತ್ತು ವಿನಯ್ ಪ್ರದೂಷು ಈ ಥರದವರು ಸೇರಿಕೊಂಡು ಒಂದು ಅಂದರೆ ಒಳ್ಳೆ ಸರ್ಕಲ್ ಅಲ್ಲ ಅವರಿಗೆ ಏನೇ ಮಾಡಿದ್ರು ನೀವು ಮಾಡಿದ್ದೇ ಸರಿ ಬಾಸ್ ನೀವು ಹೋಗ್ತಿರೋ ದಾರಿನೇ ಸರಿ ಬಾಸ್ ಅಂತ ಅವ್ರಿಗೆ ಜೈಕಾರ ಹಾಕೋರೇ ಇದ್ದರೆ ಹೊರ್ತು ಇಲ್ಲ ಇದು ನೀವು ಮಾಡ್ತಾ ಇರೋ ತಪ್ಪು ಅಂತ ಅವರಿಗೆ ತಿಳಿ ಹೇಳುವಂತಹ ಅಥವಾ ನೇರ ನೇರವಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಗೊತ್ತಾ ಸರ್ ನೀವು ಯಾವತ್ತೂ ಯಾವುದೇ ಮನೆ ನೋಡಿ ಸರ್ ಒಬ್ಬ ದೊಡ್ಡವರು ಇರೋವಾಗ ಆ ಮನೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಅಣ್ಣ ತಮ್ಮದಿರಲಿ ಒಬ್ಬ ತಾಯಿ ಇರಲಿ ಅವ್ರ ವಯಸ್ಸಾಗಿರಲಿ ಅವರಿದ್ದರೆ ಆ ಐದು ಆರು ಜನ ಅಣ್ಣ ತಂದಿರು ಒಟ್ಟಿಗೇನೆ ಎಲ್ಲ ಕೆಲಸ ಮಾಡ್ತಾರೆ ಆ ತಾಯಿನೋ ತಂದೆನೋ ಆ ಮನೇಲಿ ಇಲ್ಲ ಅಪ್ಪ ಅಮ್ಮ ಎಬ್ಬಿಡೂ ಇಲ್ಲ ಅಂದರೆ ಅವ್ರು ನೋಡಿ ಇವೆಲ್ಲ ಬೇರೆ 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 ರೂಟಲ್ಲಿ ಹೋಗ್ತಾರೆ ಅದೇ ಥರನೇ ಸರ್ ದೊಡ್ಡವರು ಇದ್ದಾಗ ಅವ್ರಿಗೊಂದು ಭಯ ಇರುತ್ತೆ ಏನು ಅಂದ್ಕೊಂಡ್ಬಿಡ್ತಾರೋ ಅವ್ರಿಗೆ ಗೊತ್ತಾಗೋದು ಏನಕ್ಕೆ ಇನ್ನೇನು ಅವ್ರನ್ನೇನು ನಾವೇನು ಬೆತ್ತ ತಗೊಂಡು ಹೊಡಿಯೋಕ್ಕೆ ಯಾರಿಗೂ ಆಗಲ್ಲ ಅದು ಮನಸ್ಸಲ್ಲೇ ಬಂದುಬಿಟ್ಟಿರುತ್ತೆ ಇದೇನಾಯಿತು ಇವೆಲ್ಲ ಅವ್ ಅವ್ರ ಏಜಲ್ಲೇ ಇದ್ರಲ್ಲ ಎಲ್ಲರೂ ಸುಮ್ಮನೆ ಓ ಬಸ್ ಬಾಸ್ ಅನ್ನೋದನ್ನ ಯಾವಾಗ ಉಗೆ ಉಗೆ ಸ್ಟಾರ್ಟ್ ಮಾಡಿದ್ರು ಅವರು ಸುಮ್ಮನೆ ಆಗ್ಬಿಟ್ರು ಓ ಅಂತ ಆಮೇಲೆ ಯಾರುಗಳು ಅನ್ನ ಅನ್ನ ಅನ್ನೋದೇನಂದರೆ ಇವ್ರುಗಳು ಆ ಥರ ಅವ್ರನ್ನ ಐಡಿಯಾ ಇದು ಮಾಡೋದು ಸುಮ್ಮನೆ ಸೂಪರ್ ಬಸ್ ನೀವು ಹೇಳಿದ್ದು ಬಸ್ ಹಿಂಗೆ ಬಂದು ಸೊ ಅವರು ಹಂಗೆ ಅಂದ್ಕೊಂಡು ಅಂದ್ಕೊಂಡೆ ಆ ಸರ್ಕಲ್ ಏನೋ ನಿಮ್ಗೆ ಏನಾಗುತ್ತೆ ಹೆಂಗೆ ಹುಡುಗರು ಇರೋ ಸರ್ಕಲ್ ಯಾವತ್ತೂ ಒಂದು ಸ್ವಲ್ಪ ದಾರಿ ಬೇರೆ ಬೇರೆ ಥರನೇ ಹೋಗ್ತಾ ಇರುತ್ತೆ ಅದು ತಿದ್ದಕ್ಕಂದರೆ ನಾವು ನಾವು ಹೆಂಗಿರ್ಬೇಕು ಏನಾಗಿದೆ ಹತ್ತು ಜನಕ್ಕೆ ಬುದ್ಧಿ ಹೇಳೋ ಅಂಥ ದರ್ಶನ್ ಸರ್ ಆಗಿರುವಾಗ ಈ ಸರ್ಕಲ್ ನಮಗೆ ಬೇಕಾಗಬೇಡ ಆಮೇಲೆ ಏನಾಗಿದೆ ಅಂದರೆ ಅವ್ರಿಗೆ ಏನೂ ಇನ್ಸಿಡೆಂಟ್ ನಡೆದಿರ್ಲಿಲ್ಲವಲ್ಲ ಇವರು ಏನು ಮಾಡ್ತಾರೆ ಎಲ್ಲ ಪಾಪ ಅಂದ್ಕೊಂಡು ಜೊತಲ್ಲಿದ್ದರು ಸೊ ಈಗ ಗೊತ್ತಾಗುತ್ತೆ ಅವ್ರಿಗೆ ಈಗ ಅವರು ಸಫರ್ ಮಾಡಬೇಕಾಗಿ ಬರ್ತಾಯಿದೆ ಈ ಇವ್ರ ಜೊತೆ ಎಲ್ಲ ನಾನು ಇದ್ದು ಏನಾಯಿತು ಏನನ್ನು ಮಾಡಬಾರ್ದಾಗಿತ್ತು ಯಾರು ಮಾಡಿ ಏನು ಮಾಡಿ ಇವಾಗ ಕುದುಗೆ ತಂಗ ತಗಲಾಕ್ಬಿಟ್ರು ಈಗ ನಾವೇ ಹೇಳಿ ಯಾರೇ ಹೇಳಿದ್ರು ಅದು ಪ್ರೂವ್ ಆಗೋವರ್ಗು ಯಾರು ಏನೂ ಅದನ್ನು ಮಾಡೋಕ್ಕಾಗಲ್ಲ ಈಗ ಹರಿಶ್ಚಂದ್ರನಿಗೇ ಅಂಥ ಕಷ್ಟ ಬಂತು ಯಾವತ್ತೂ ಸರ್ ಒಳ್ಳೆ ಹಳ್ಳು ಹಣ್ಣು ಬಿಡೋ ಮರಕ್ಕೆ ಕಲ್ಲು ಹೊಡಿಯೋದು ಚೆನ್ನಾಗಿ ಓಡೋ ಕುದುರೆಗೆ ಚಾಟಿಲಿ ಹೊಡ್ಯೋದು ಅದೆಲ್ಲರಿಗೂ ಇರುತ್ತೆ ಬಟ್ ಇಲ್ಲಿ ಏನು ನಡೆದಿದೆ ಅಂತ ಯಾರಿಗೂ ಪಿಕ್ಚರ್ ಕರೆಕ್ಟಾಗಿ ಗೊತ್ತಿಲ್ಲ ಈಗ ನೀವು ಚಾನಲಲ್ಲಿ ಹೇಳ್ತೀರಾ ಆ ಕಡೆ ಪೊಲೀಸ್ನವ್ರು ಹೇಳ್ತಾರೆ ಸೊ ಅದಕ್ಕೆಲ್ಲ ಇದ್ದೇ ಇದೆಯಲ್ಲ ಇನ್ನು ಎಸ್ ಸರ್ ಚಾರ್ಜ್ ಶೀಟ್ ಫೈಲ್ ಮೇಲೆ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವೆಲ್ಲವುಗಳ ಹೊರತಾಗಿ ಒಂದು ಕೇಳೋದಾದರೆ ಈಗ ಹೋಗಿರ್ತಕ್ಕಂಥದ್ದು ಜೀವ ಒಂದಲ್ಲ ಎರಡು ಯಾಕಂದರೆ ಅಲ್ಲಿ ತನ್ನ ಮಗನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಚಿತ್ರದುರ್ಗದಲ್ಲಿ ಅವ್ರ ತಂದೆ ಕೂಡ ಹೃದಯಘಾತದಿಂದ ನಿಧನರಾಗ್ತಾರೆ ಇಬ್ಬರು ಜೀವ ಹೋಗಿರೋದು ಎರಡೇ ಇರ್ಬೋದು ಆದರೆ ಇಷ್ಟು ಜನ ಯಾರೀಗ ಈ ಕೇಸನ್ನ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟು ಜನ ಬಾಧಿತರು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಮಕ್ಕಳು ಸ್ಟೇಷನಲ್ಲಿದ್ದಾರೆ ಅಂತ ಅವ್ರ ತಾಯಿ ಅಂದರು ಹೆಂಡ್ತಿರು ಮಕ್ಕಳು ಮಕ್ಕಳು ಅಣ್ಣಮ್ಮಂದರು ಎಲ್ಲರೂ ನೋವು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಜೀವಗಳೇ ಹೋಯ್ತಲ್ಲ ಅಂತ ಎರಡು ಕುಟುಂಬಗಳು ನೋವು ಅನುಭವಿಸ್ತಾ ಇದ್ದಾವೆ ಸರ್ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಈಗ ನಮ್ಮವ್ರೇ ಆಗಲಿ ನೀವೇ ಆಗಲಿ ನಾವೇ ಆಗಲಿ ತಪ್ಪು ಮಾಡಿರೋ ತಪ್ಪೇ ಸರ್ ಒಬ್ಬ ಯಾರೇ ಮನುಷ್ಯನ ಹೊಡಿಬೋದು ಬಡಿಬೋದು ಯಾರು ಜೀವ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ ನೀವು ಹೇಳಿದ್ರೆ ಎರಡಂದ್ರೆ ಇನ್ನೊಂದು ಪ್ರಪಂಚಕ್ಕೆ ಕಾಲಿಡೋಕೆ ಮುಂಚೆನೇ ಒಂದು ಒಳಗಡೆ ನೋವು ಅನುಭವಿಸ್ತಾ ಇದೆ ಅದು ನೀವು ನಾವು ಬುದ್ಧಿ ತಿಳಿದಿರೋರು ಹೋಗೋದು ಅಂತಾರೆ ಈಗ ಅವ್ರ ತಂದೆ ಒಂದು ಸ್ವಲ್ಪ ವಯಸ್ಸಾಗಿತ್ತು ಅಂತಾರೆ ಇವನು ಏನೋ ನಾವು ಮಾಡಿದ ತಪ್ಪೋದು ಅದು ಏನು ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ಅದು ಇವಾಗ ಕಂಡುಬಿಟ್ಕೊಂಡು ಪ್ರಪಂಚ ನೋಡಬೇಕು ಅಂತ ಬರ್ತಾರ ಮಗುಗೆ ಅನ್ಯಾಯ ಆಗಿದ್ದಿಲ್ಲ ಅದು ಎಲ್ಲರ ನಾವುಗಳೇ ಎಲ್ಲರೂ ಇಷ್ಟು ಜನ ಸೇರಿ ಮಾಡ್ರು ತಪ್ಪೇನೆ ಸರ್ ಅದು ಇಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೂ ಇದೊಂದು ಕಪ್ಪು ಚುಕ್ಕೆ ಆಗೋಯಿತು ನಟ ಸುದೀಪ್ ಅವರು ಹೇಳಿದ್ರು ಇದು ಇಂಡಸ್ಟ್ರಿಗೆ ಒಂದು ಕ್ಲೀನ್ ಚಿಟ್ ಬೇಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಸರ್ ಇದು ಇಂಡಸ್ಟ್ರಿ ಕಪ್ಪು ಚುಕ್ಕೆ ಅನ್ನೋದು ಈಗ ದರ್ಶನ್ ಒಬ್ಬ ವ್ಯಕ್ತಿ ಮಾಡಿದರೆ ನಿಮಗೆ ಅದಂದ್ರೆ ಇಂಡಸ್ಟ್ರಿಲಿ ಯಾರೂ ಮಾಡಿ ಎಲ್ಲರೂ ಒಂದೊಂದು ಫೇಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ಆ ಲ್ಯಾಂಗ್ವೇಜಿಗೆ ನೋಡಿದ್ದೀರಾ ತಮಿಳಲ್ಲಿ ಮಾಡಿದ್ದಾರೆ ಮಲಯಾಳಲ್ಲಿ ಮಾಡಿದ್ದಾರೆ ತೆಲುಗಲ್ಲಿ ಮಾಡಿದ್ದಾರೆ ಹಿಂದೀಲಿ ಮಾಡಿದ್ದಾರೆ ತೆಲುಗಲ್ಲಿ ಏನು ಸರ್ ಇವರು ಎನ್ ಟಿ ಎನ್ ಟಿ ಆರ್ ಇವ್ರು ಮಾಡಿಲ್ಲ ಸರ್ ಬಾಲಕೃಷ್ಣ ಅವರು ಒಬ್ಬ ಪ್ರೊಡ್ಯೂಸರ್ ಶೂಟ್ ಔಟೆ ಮಾಡಾಕ್ಬಿಟ್ರು ಏನಾಯ್ತು ಸರ್ ಮಾಡಿದ್ರೆ ಸರ್ ಒಂದೊಂದು ಸಮಯ ಸಂದರ್ಭ ಏನೇನೋ ಆಗುತ್ತೆ ಅದಕ್ಕೆ ಕೋಪದಕ್ಕೆ ಕಿವಿ ಕೊಡಬಾರ್ದು ಅನ್ನೋದು ಅದಕ್ಕೆ ಆ ಟೈಮ್ ಬರುತ್ತೆ ತಾಳ್ಮೆ ಇದ್ಬಿಟ್ರೆ ಇವೆಲ್ಲನೂ ಏನೂ ಮೈ ಮೇಲೆ ಬರಲ್ಲ ಈಗ ಆಗೋಗ್ಬಿಟ್ಟಿದೆ ಅದನ್ನು ಫೇಸ್ ಮಾಡಬೇಕು ಫೈನ್ ಸರ್ ಈಗ ಅಭಿಮಾನಿಗಳು ತುಂಬ ಬಾಧಿತರಾಗಿರೋದು ಕುಟುಂಬಗಳಾದ ಮೇಲೆ ಜಾಸ್ತಿ ಬಾಧಿತರಾಗಿರ್ತಕ್ಕಂಥದ್ದು ದರ್ಶನ್ ಅವರ ಕಟ್ಟ ಅಭಿಮಾನಿಗಳು ಅವರು ಯಾವುದೇ ಸಿನಿಮಾ ಮಾಡಿದ್ರು ಕಟೌಟ್ ಹಾಕಿ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹೊಡೆದು ಜೈಕರ ಹಾಕ್ತಿದ್ರು ಶಿಳ್ಳೆ ಚಪ್ಪಾಳೆ ಹೊಡಿತಿದ್ರು ಅಂಥವರೆಲ್ಲ ಇವತ್ತು ಅವ್ರಿಗೂ ಇಲ್ಲ ಒಂದು ಕಡೆ ನಾ ನಾವು ಆರಾಧಿಸುವಂತಹ ಒಬ್ಬ ನಾಯಕ ನಟ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ಬಿಟ್ಟಿದ್ದಾರಲ್ಲ ಅಂತ ಪ್ರತಿದಿನ ಅವರು ಕರುಗ್ತಾ ಇದ್ದಾರೆ ಸಾಕಷ್ಟು ಜನ ನಾನು ಅಭಿಮಾನಿಗಳಿಗೆ ಏನು ಹೇಳ್ತೀನಿ ನಿಜವಾಲು ನಿಮ್ಮ ಬಾ ಡಿ ಬಾಸ್ ಜೈಲಿಗೆ ಹೋಗಿದ್ದಾರೆ ಅಂತ ನೀವೆಲ್ಲನೂ ತುಂಬ ಆಗಿ ಏನೇನೋ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಏನೇನೋ ನೆಗೆಟಿವ್ ಮಾತಾಡಬೇಡಿ ನೀವು ಮಾತಾಡೋದ್ರಿಂದ ಮುಂದಕ್ಕೆ ಮುಂದಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ವಿನಃ ಅವ್ರನ್ನ ಇನ್ನೂ ನಾವು ರಿಲೀಸ್ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗ್ಬಿಡುತ್ತೆ ದಯವಿಟ್ಟು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಯಾರ ಏನೋ ಉದ್ರೇಕವಾಗಿ ಏನೇನೋ ಮಾತಾಡಬೇಡಿ ಅವ್ರ ಪರವಾಗಿ ಎಷ್ಟು ನಿಮ್ಗೆ ಒಳ್ಳೆಯ ವಿಷಯ ಗೊತ್ತು ಅಷ್ಟನ್ನು ಮಾತ್ರ ಮಾತಾಡಿ ಬೇರೆಯವ್ರನ್ನ ಕೀಳು ಮಾಡ್ದಲ್ಲಿ ಮಾತಾಡಿ ಏನೋ ಒಂದು ಆ ಸಮಯ ನಿಮ್ಗೆ ಅನಿಸಿದೆ ನೋವು ಆದರೆ ನೀವುಗಳ ಆ ಥರ ಮಾತಾಡೋದ್ರಿಂದ ಅವ್ರಿಗೆ ಮುಂದೆ ಮುಂದೆ ದಿನಗಳ ತೊಂದರೆಗಳು ಜಾಸ್ತಿ ಆಗುತ್ತೆ ದಯವಿಟ್ಟು ಯಾರನ್ನು ಇನ್ಮೇಲೆ ಆ ಥರ ಮಾತಾಡಬೇಡಿ ನಿಮ್ಮನ್ನು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಹಿರಿಯ ನಿರ್ದೇಶಕರಾದಂಥ ಎಚ್ ವಾಸು ಅವರು ದರ್ಶನ್ ಅವರೊಟ್ಟಿಗೆ ಸಾಕಷ್ಟು ವರ್ಷಗಳ ಒಳ್ಳೆಯ ನಂಟು ಅವರು ಅವರು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ತಪ್ಪು ತಪ್ಪೆ ಆಗೋಗಿದೆ ಆದರೆ ಕಾನೂನಾತ್ಮಕವಾಗಿ ಅದಕ್ಕೆ ಏನು ನಡಿಬೇಕು ಅದು ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಒಂದಷ್ಟು ಫ್ಯಾನ್ಸ್ಗೂ ಕಿವಿ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಆಲಿಸಲೇಬೇಕು ಯಾಕಂದರೆ ಉದ್ರೇಕಗೊಂಡು ಕೋಪದಲ್ಲಿ ಏನು ಮಾತಾಡ್ತೀವಿ ಅದು ಬಹುಶಃ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರು ಬೇಗ ಬೇಲ್ ತಗೊಂಡು ಹೊರಗಡೆ ಬರೋದಕ್ಕೆ ಇದು ಕೂಡ ಎಲ್ಲೋ ಒಂದು ಕಡೆ ಮಾರಕವಾಗ್ಬೋದು ಅಂತಕ್ಕಂತಹ ಕಿವಿ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿ ಬೆಂಗಳೂರು